ಹಾಯ್ ಫ್ರೆಂಡ್ಸ್, ಪೀಪಲ್ಸ್ ಲೈಫ್ಸ್ಗೆ ಸ್ವಾಗತ. ನಾವು ಮೇಷ್ಟಿಕ್ ಹೋಗಿದ್ವಿ. ಮೇಷ್ಟಿಕ್ ಹೋಗ್ಬಿಟ್ಟು ಹಣ್ಣಮ್ಮ ದೇವಿಯ ಒಂದು ದರ್ಶನ ಮಾಡಿಕೊಂಡು ಅಲ್ಲಿಂದ ಬರಬೇಕಾದ್ರೆ ನಮ್ಮ ಶಬರೀಶ್ ಹೇಳ್ದ, ಹೇ ಮೇಷ್ಟಿಕ್ನಿಂದ ಮಾರ್ಕೆಟ್ಗೆ ನಡ್ಕೊಂಡು ಹೋಗೋಣ ಅಂತ. ಸರಿ ಆಯಿತು, ನಾನು ಯಾವತ್ತೂ ನಡ್ಕೊಂಡು ಹೋಗಿರಲಿಲ್ಲ ಮಾರ್ಕೆಟ್ಗೆ ಅಂದ್ಬಿಟ್ಟು ಸರಿ ಹೋಗೋಣ ಅಂದ್ವಿ. ಹೋಗೋ ಮಾರ್ಗದಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಉತ್ಸವ ಆಗ್ತಾಯಿತ್ತು, ಪ್ರಸಾದ ಕೊಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ಏ ಪ್ರಸಾದ ಕೊಡ್ತಿದ್ರು, ಹೋಗೋಣ ಬಾ ಅಂದ. ಅಲ್ಲಿರುವಂತಹ ಆಂಜನೇಯ ಸ್ವಾಮಿಯ ಒಂದು ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿ ಅಲ್ಲಿಂದ ನಾವು ಹಾಗೆ ಮಾರ್ಕೆಟ್ಗೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ವಿ. ಮಾರ್ಕೆಟ್ಗೆ ಬರೋಕ್ಕೂ ಮೊದಲು ನಾವು ಮೇಸ್ಟಿಕ್ನಲ್ಲಿರುವಂತಹ ಒಂದು ಸ್ಕೈ ವಾಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ ನೋಡಿ, ತುಂಬಾ ವರ್ಸ್ಟ್ ಆಗಿತ್ತು ಆ ಸ್ಕೈ ವಾಕು. ಮೇಲೆ ಹೈಕಡಲ್ ಹಾಕಿರ್ತೀನಿ ಒಮ್ಮೆ ನೋಡಿ. ಹಾಗೆ ನಾವು ಅವಿನಿ ರೋಡ್ಗೆ ಬಂದ್ವಿ. ಅವಿನಿ ರೋಡಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ನಿಮಗೆ ಅವಿನಿ ರೋಡಲ್ಲಿ ಹಿಲ್ ನೋಡಿದ್ರು ಬರೀ ಪುಸ್ತಕಗಳೇ ಕಾಣಿಸ್ತೈತೆ. ಏನಪ್ಪ ಈ ಪುಸ್ತಕಗಳ ಒಂದು ಸ್ಪೆಷಲ್ ಅಂದರೆ, ಇಲ್ಲಿ ಅಂದರೆ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಗಳಿಗೆ, ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಗಳಿಗೆ ಅವರಿಗೆ ಬೇಕಾದಂತಹ ಪ್ರತಿಯೊಂದು ಪುಸ್ತಕಗಳು ಸಹ ಇಲ್ಲಿ ಸಿಗುತ್ತೆ. ಅದು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ, ಅದು ಬಜೆಟಲ್ಲಿ ನಮಗೆ ಬೇಕಾದಂಥ ಒಂದು ಬಜೆಟಲ್ಲಿ ಪುಸ್ತಕಗಳು ಸಿಗುತ್ತೆ ಆಫ್ ರೇಟಲ್ಲಿ. ಆಲ್ರೆಡಿ ಸ್ಟೂಡೆಂಟ್ಗಳು ತಮ್ಮ ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಸೇಲ್ ಮಾಡಿರ್ತಾರೆ. ಸೊ ಅಂಥ ಪುಸ್ತಕಗಳೆಲ್ಲ ಸಿಗುತ್ತೆ. ಯಾರೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತಾರೆ, ಹಾಗೆ ತುಂಬ ಜನ ಜಾಸ್ತಿ ದುಡ್ಡು ಕೊಟ್ಟು ಪುಸ್ತಕಗಳನ್ನ ಖರೀದಿ ಮಾಡೋಕ್ಕಾಗಲ್ಲ, ಅಂಥವ್ರು ಬಂದು ಇಲ್ಲಿ ಆರಾಮಾಗಿ ಪುಸ್ತಕಗಳನ್ನ ಖರೀದಿ ಮಾಡ್ಬೋದು. ಒಂದ್ಸರಿ ನಿಮ್ದು ಯಾರಿಗಾದರೂ ಪುಸ್ತಕಗಳು ಬೇಕಂದರೆ ಒಂದ್ಸರಿ ಅವಿನಿ ರೋಡ್ಗೆ ಭೇಟಿ ಕೊಡಿ. ಎಲ್ಲ ಕೋರ್ಸ್ಗೆ ಬೇಕಾದಂಥ ಪುಸ್ತಕಗಳು ಇಲ್ಲಿ ಸಿಗುತ್ತೆ. ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಉತ್ಸವ ಆಗ್ತಾ ಇತ್ತು. ರಥನ ಹೇಳ್ಕೊಂಡು ಹೋಗ್ತಾಯಿದ್ರು, ಹಾಗೆ ದೇವ್ರನ್ನ ಬೇಡ್ಕೊಂಡ್ವಿ. ಅಪ್ಪ ನಮ್ಮ ಯೂಟ್ಯೂಬ್ ಚಾನಲ್ನ ಸ್ವಲ್ಪ ಬೇಗ ಗ್ರೋ ಮಾಡಿ, ಹಾಗೆ ಬೇಗ ಸಬ್ಸ್ಕ್ರೈಬರ್ಸು ಹಾಗೆ ವ್ಯೂಸ್ ಚೆನ್ನಾಗಿ ಬರೋ ಥರ ಮಾಡಿ ಅಂತ ಕೋರಿಕೊಂಡು, ಹಾಗೆ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ನ ಚೆನ್ನಾಗಿ ನೋಡ್ಕೊಪ್ಪ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ಶಬರೀಶ್ ಹೇಳ್ದ, ಏ ನಿನಗೆ ರಾಜಾ ಮಾರ್ಕೆಟ್ ಗೊತ್ತಾ ಅಂತ. ಇಲ್ಲ ನನಗೆ ರಾಜಾರ ಮಾರ್ಕೆಟ್ ಗೊತ್ತಿಲ್ಲ ಅಂದ. ನೀವು ನೋಡ್ತಿದ್ದೀರಲ್ಲ ಇದೇ ರಾಜಾ ಮಾರ್ಕೆಟು, ಆಯಿತು ಬಾ ಒಳಗಡೆ ಹೋಗೋಣ ರಾಜಾ ಮಾರ್ಕೆಟ್ಗೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾ ಹೋದ. ನನಗೆ ಒಳಗಡೆ ಹೋಗ್ತಾ ಇದ್ರೆ ತುಂಬ ಒಂಥರ ಶಾಕು ಮತ್ತು ಸ್ವಲ್ಪ ಭಯ ಆಯಿತು. ಏನಪ್ಪ ಇದು ಬರೀ ಚಿನ್ನ ಮತ್ತು ಬೆಳ್ಳಿ ಅಂಗಡಿಗಳಿದೆ ಅಂತ. ಆಮೇಲೆ ಹೇಳ್ದ ಶಬರೀಶು, ಏ ಇದು ಚಿನ್ನ ಬೆಳ್ಳಿ ಎಲ್ಲ ಕಾಣೋ, ಇದೆಲ್ಲ 1 ಗ್ರಾಮ್ ಗೋಲ್ಡು, ಇಲ್ಲೆಲ್ಲ ನಾನು ಚಿನ್ನ ಬೆಳ್ಳಿ ಎಲ್ಲ ಇದೆಲ್ಲನೂ ಅಂತ ಹೇಳ್ದ. ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಇಲ್ಲಿ ಫೆಸ್ಟಿವಲ್ಗಳಿಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ, ದಸರಾಗೆ, ಯಾವುದಾದ್ರೂ ಫೆಸ್ಟಿವಲ್ಗಳಿಗೆ ಬೇಕಾದಂತಹ ದೇವರಿಗೆ ಅಲಂಕರಿಸೋಕ್ಕೆ ಪೀಠೆಗಳಾಗ್ಬೋದು, ಮತ್ತು ದೀಪದ ಕಂಬಗಳು, ದೊಡ್ಡ ದೊಡ್ಡ ದೀಪ ಕಂಬಗಳು, ತುಂಬ ಹೈಟ್ ಇರೋ ದೀಪದ ಕಂಬಗಳು, ಹಾಗೆ ಬೆಳ್ಳಿ ಥರನೇ ಇರುವಂತಹ ಪಾತ್ರೆಗಳು, ಚಂಬು, ತಟ್ಟೆಗಳು, ಗ್ಲಾಸು, ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಯಾರಿಗಾದರೂ ಬೇಕಂದರೆ ನೀವು ಒಂದ್ಸರಿ ರಾಜಾ ಮಾರ್ಕೆಟ್ಗೆ ಭೇಟಿ ಕೊಟ್ಬಿಟ್ಟು ನಿಮಗೆ ಬೇಕಾದಂತಹ ಪ್ರತಿಯೊಂದು ವಸ್ತುಗಳನ್ನು ಬೆಳ್ಳಿ ಮತ್ತು ಚಿನ್ನ ಥರನೇ ಇರುತ್ತೆ, ನೀವು ತೊಗೊಂಬೋದು ಇಲ್ಲಿ. ಹಾಗೆ ನಾವು ರಾಜಾ ಮಾರ್ಕೆಟಲ್ಲ ಒಂದು ರೌಂಡ್ ಹಾಕಿದ್ವಿ. ರೌಂಡ್ ಹಾಕ್ಬಿಟ್ಟು ಹಾಗೆ ಸರಿ ಅಂತ ನಾವು ಮತ್ತೆ ಮಾರ್ಕೆಟ್ಗೆ ನಡ್ಕೊಂಡು ಕಲಸಿಪಾಳ್ಯ ಬಸ್ ಸ್ಟ್ಯಾಂಡ್ಗೆ ಹತ್ತ ಹೋದ್ವಿ. ನೀವು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ದೀರಾ, ನಾನು ಕೇಳ್ಕೊಳ್ಳೋದೊಂದೇ ವಿನಂತಿ ಮಾಡ್ಕೊಳ್ಳೋದು ನಿಮ್ಮಲ್ಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೋರ್ಕೊಳ್ತೀವಿ. ಈ ಒಂದು ಸಣ್ಣ ವಿಡಿಯೋನಲ್ಲಿ ನಾನು ನಿಮಗೆ ಅವಿನಿ ರೋಡು ಹಾಗೂ ರಾಜಾ ಮಾರ್ಕೆಟ್ನ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಹಾಗೂ ಕೊಡುವಂತಹ ಪ್ರಯತ್ನ ಸಹ ನಾವು ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಖಂಡಿತವಾಗಲೂ ನಿಮ್ಮ ಸಪೋರ್ಟು ನಮಗೆ ಸದಾ ಇರಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ.